नमस्कार प्रिय वीक्षकरे, जी कन्नड न्यूज अर्पिसुव टेक्नोमार्ट विशेष कार्यक्रम के तम्मेल्लरिगू स्वागत। नान शिवराम। ಕಳೆದ ಬಾರಿ ನಿಮಗೆ ಓಪೋ ವಿವೋ ಹಾಗೂ ನೋಕಿಯಾ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಕೊಟ್ಟಿದೆ. ಸೊ ಅದೇ ರೀತಿ ಸ್ಯಾಮ್ಸಂಗ್ ಸಂಸ್ಥೆಯವರು ನಿಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M33 5G ಸಪೋರ್ಟೆಡ್ ಮೊಬೈಲ್ ಸೊ ಇದು ಮಾರ್ಕೆಟಿಗೆ ಬಿಡಿಯಾರೆ. ಇದ್ರ ಬಗ್ಗೆ ನಿಮಗೆ ಪಿನ್ ಟು ಪಿನ್ ಮಾಹಿತಿ ಕೊಡ್ತೀನಿ, ಬನ್ನಿ ಹಾಗಾದರೆ ನೋಡ್ಕೊಂಬರೋಣ. ಸ್ಯಾಮ್ಸಂಗ್ ಸಂಸ್ಥೆಯಿಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ M33 5G, ಇದು 6 GB ರ್ಯಾಮ್, 128 GB ಸ್ಟೋರೇಜ್ ಇದೆ. ಸೊ ಹಾಗೆ 6000 mAh ಬ್ಯಾಟ್ರಿ ಕೂಡ ಇದೆ. ಸೊ ಇದರ ಪರ್ಫಾರ್ಮೆನ್ಸ್ ನೋಡೋದಾದರೆ ಸೈನೋ 1280 ಆಕ್ಟೋ ಕೋರ್, 2.4 GHz, 5 nm ಪ್ರೊಸೆಸರ್ ಇದು. ಸೊ ಇದು ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ, ಸೊ 1280 ಆಕ್ಟೋ ಕೋರ್ ಇರೋದ್ರಿಂದ ನಿಮಗೆ HD ಗೇಮ್ಸ್ ಆಗಿರ್ಬೋದು, ಶೂಟರ್ ಗೇಮ್ಸ್ ಆಗಿರ್ಬೋದು, ಸೊ ಗೇಮ್ಸ್ ಪ್ರಿಯರಿಗೆ ಇದು ಒಂದು ಒಳ್ಳೆಯ ಮೊಬೈಲ್ ಇದು. ಸೊ ಎನಿ ಟೈಮ್ ಗೇಮ್ಸ್ ಆಡಿದ್ರು ಕೂಡ ಮೊಬೈಲ್ ಹೀಟ್ ಬರೋ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಸೊ ಗೇಮ್ಸ್ಗೆ ಅಂತಲೇ ಬಿಟ್ಬಿಡಿ ಯಾರಿದು. ಅದರಲ್ಲೂ 12 band ಸಪೋರ್ಟೆಡ್ ಫಾರ್ ಎ ಟ್ರೂ 5G ಎಕ್ಸ್ಪೀರಿಯನ್ಸ್ ಕೂಡ ಇದರಲ್ಲಿ ಆ್ಯಡ್ ಆಗಿದೆ. ಹಾಗಾದರೆ ಡಿಸ್ಪ್ಲೇ ನೋಡೋದಾದರೆ LCD ಡಿಸ್ಪ್ಲೇ ಕೊಡಿಯಾರೆ, 6.6 inches, ರೆಸೊಲ್ಯೂಷನ್ಸ್ ಬಂದು 1080x2400. ನೋಡಿ, ಇದರಲ್ಲಿ ನಿಮಗೆ 4K ಲೆವೆಲ್ಗಿದೆ ಇದು. 4K ವಿಡಿಯೋಸ್ ನಿಮಗೆ ಸಪೋರ್ಟ್ ಮಾಡುತ್ತೆ, 4K ಇಮೇಜಸ್ ಸಪೋರ್ಟ್ ಮಾಡುತ್ತೆ. ಆಮೇಲೆ ನಿಮಗೆ ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ 4K ಆಪ್ಷನ್ಸ್ ಕೂಡ ಇರುತ್ತೆ. ಸೊ 4K ಆಪ್ಷನ್ಸ್ನ ನೀವು ಕ್ಲಿಕ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡಿದ್ರೆ 4K ರೆಸೊಲ್ಯೂಷನ್ಸ್ ರೆಕಾರ್ಡೆಡ್ ಆಗುತ್ತೆ. ಸೊ ಆ ರೇಂಜಲ್ಲಿ ಇರುವಂತಹ ನಿಮಗೆ LCD ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ಕೂಡ ಇದರಲ್ಲಿ ಆ ಗೊರಿಲ್ಲಾ ಗ್ಲಾಸ್ ಕೊಟ್ಟಿದ್ದಾರೆ ನೋಡಿ. ಇದು ಪ್ರೊಟೆಕ್ಟೆಡ್ ಬೈ ಗೊರಿಲ್ಲಾ ಗ್ಲಾಸ್. ನೋಡಿ, ನೀವು ಗೇಮ್ಸ್ ಆಡಬೇಕಾದ್ರೆ ಯಾವುದೇ ರೀತಿ ಸ್ಕ್ರೀನ್ ಸ್ಕ್ರ್ಯಾಚ್ ಆಗೋದಿಲ್ಲ, ನೀವು ರಫ್ ಯೂಸ್ ಮಾಡ್ಬೋದು. ಸೊ ಇವರು ವಿತ್ ಪ್ರೊಟೆಕ್ಟ್ ಗೊರಿಲ್ಲಾ ಗ್ಲಾಸ್ ಜೊತೆಗೆ ಮಾರ್ಕೆಟ್ಗೆ ಒಂದು ಒಳ್ಳೆ ಮೊಬೈಲ್ ಬಿಟ್ಟಿದ್ದಾರೆ. ಇದರಲ್ಲಿ ಕ್ಯಾಮ್ರಾ ನೋಡೋದಾದರೆ 50MP+5MP+2MP+2MP, ಫ್ರಂಟ್ ಕ್ಯಾಮ್ರಾ 8MP ಕೊಟ್ಟಿದ್ದಾರೆ. ಸೊ ನಿಮಗೆ ನೋಡಿ, ಫೋಕಸ್ 2MP ಇದೆ, ಡೆಪ್ತ್ 2MP ಇದೆ. ಆದರೆ ನಿಮ್ಮದು ಫೋಕಸ್ ಆಗಲಿ ಡೆಪ್ತ್ ಆಗಲಿ ಯಾವುದೇ ರೀತಿ ಔಟ್ ಆಫ್ ಫೋಕಸ್ ಹೋಗೋದಿಲ್ಲ. ಸೊ ಆ ರೇಂಜಲ್ಲಿ ಈ ಕ್ಯಾಮ್ರಾ ಕ್ವಾಲಿಟಿ ಕೊಟ್ಟಿದ್ದಾರೆ. ಸೊ ಹಾಗೆಯೇ ನೀವು ಬ್ಯಾಟ್ರಿ ಬ್ಯಾಕಪ್ ನೋಡೋದಂದರೆ ಇದು ಬ್ಯಾಟ್ರಿ 6000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ನೋಡಿ, ಇದು 2 days ಪಕ್ಕ ಬರುತ್ತೆ. ಲೈಕ್ 2 days ಯಾವ ರೀತಿ ಬರುತ್ತೆ ನಿಮಗೆ ಅಂತಂದರೆ, ಲೈಕ್ ಕಾಲ್ಸ್ ಆಗಿರ್ಬೋದು, ವೀಡಿಯೋಸ್ ನೋಡೋದಾಗಿರ್ಬೋದು, ಮ್ಯೂಸಿಕ್ಸ್ ಕೇಳೋದಾಗಿರ್ಬೋದು. ಸೊ ಇಂಥವ್ರಿಗಿದು 2 days ಪಕ್ಕ ಬರೋವಂಥ ಬ್ಯಾಟ್ರಿ ಇದು. ಹಾಗೆಯೇ ಗೇಮ್ ಆಡೋರ್ಗೂ ಕೂಡ ಇದು ಗೇಮ್ ಒನ್ ಡೇ ಪೂರ್ತಿ ಆಡಿದ್ರು ಒನ್ ಡೇ ಬ್ಯಾಟ್ರಿ ಬ್ಯಾಕಪ್ ಇದ್ದೇ ಇರುತ್ತೆ. ಈ ಚಾರ್ಜರ್ ಹಾಕೊಂಡು ಗೇಮ್ ಆಡ್ತಿರ್ತಾರೆ. ಸೊ ನೋಡಿ, ಆ ಥರ ಆಡಿದ್ರೆ ಖಂಡಿತ ಬ್ಯಾಟ್ರಿ ಬ್ಯಾಕಪ್ ಹೋಗ್ಬಿಡುತ್ತೆ, ಬ್ಯಾಟ್ರಿ ಬೇಗ ಹಾಳಾಗ್ಬಿಡುತ್ತೆ. ಸೊ ಆ ರೀತಿ ಯಾರು ಮಾಡೋಕ್ಕೋಗ್ಬಿಡಿ. ಆಮೇಲೆ ಮತ್ತೊಂದು, ಇವತ್ತು 50% ಖಾಲಿ ಆಗಿದ್ರೆ ಬ್ಯಾಟ್ರಿ ಚಾರ್ಜ್ಗೆ ಹಾಕೋದು, ಆಮೇಲೆ 80% ಇದ್ದರೆ ಬ್ಯಾಟ್ರಿ ಚಾರ್ಜ್ಗೆ ಹಾಕೋದು, ಹಾಗೆಲ್ಲ ಮಾಡೋಕ್ಕೋಗ್ಬಾರ್ದು. ನೀವು ಹಾಕಂಗಿದ್ರೆ 20% ಇದ್ದರೆ ಮಾತ್ರ ನೀವು ಚಾರ್ಜ್ಗೆ ಹಾಕಬೇಕು. ಸೊ ಆ ಥರ ನೀವು ಮೇಂಟೆನೆನ್ಸ್ ಮಾಡಿದ್ರೆ ಯಾವುದೇ ಮೊಬೈಲ್ ಆದರೂ ಕೂಡ ಬ್ಯಾಟ್ರಿ ಬ್ಯಾಕಪ್ ತುಂಬಾ ಚೆನ್ನಾಗಿ ಬರುತ್ತೆ. ಸ್ಟೋರೇಜ್ ನೋಡೋದಾದರೆ ಇಂಟರ್ನಲ್ 128 GB ಸ್ಟೋರೇಜ್ ಕೊಟ್ಟಿದ್ದಾರೆ. ಎಕ್ಸ್ಪೆಂಡಬಲ್ ನೀವು 1 TB ತನಕ ಯೂಸ್ ಮಾಡ್ಬೋದು. ಪಾ ನೋಡಿ, 1 TB ಸ್ಟೋರೇಜ್, 1 TB ಡೇಟಾ ಇಟ್ಕೊಬೋದು. ಆ ರೇಂಜಲ್ಲಿ ಕೆಪಾಸಿಟಿ ಇರುವಂತಹ ಸ್ಟೋರೇಜ್ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಡ್ಯುವಲ್ ಸಿಮ್ ಇದೆ, ಡ್ಯುವಲ್ ಸಿಮ್ ಆಪ್ಷನ್ಸ್ ಕೂಡ ಇದೆ. ಮತ್ತು ಇದು ಲೇಟೆಸ್ಟ್ ಆ್ಯಂಡ್ರಾಯ್ಡ್ 12.0 1UI4 ಆಪ್ರೇಟಿಂಗ್ ಸಿಸ್ಟಮ್. ನೋಡಿ, ಇದು ಲೇಟೆಸ್ಟ್ OS ಇದು. ಸೊ ಎಲ್ಲನೂ 11 ಇದೆ. ಸೊ ಇದು 12 ಕೊಟ್ಟಿದ್ದಾರೆ. ಸೊ ಹಂಗಾರೆ ಅಪ್ಗ್ರೇಡ್ ಕೂಡ ಆಗಿದೆ OS ಅಲ್ಲೂ. ಹಾಗೆಯೇ ಇದು ಪವರ್ ಕೂಲ್ ಟೆಕ್ನಾಲಜಿ ಕೂಡ ಇದೆ. ಮತ್ತು ಇದರಲ್ಲಿ ಜ್ಯಾಕ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ, ಜ್ಯಾಕ್ 3.5 mm. ಲೈಕ್ ಈಗ ಹೆಡ್ ಫೋನ್ಸ್ಗಳು ಯೂಸ್ ಮಾಡ್ಬೋದು, ಕೆಲವು ಜ್ಯಾಕು ತುಂಬಾ ದಪ್ಪ ಇರುತ್ತೆ, ಕೆಲವು ಫೋನ್ಸ್ಗಳಿಗೆ ಆಗೋದಿಲ್ಲ. ಸೊ ಇದಕ್ಕೆ ಆಲ್ಮೋಸ್ಟ್ ಎಲ್ಲ ಜ್ಯಾಕ್ ಕೂಡ ಯೂಸ್ ಆಗುತ್ತೆ. ಇದರಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ, ನಿಮಗೆ ಹ್ಯಾಂಡ್ಸೆಟ್ ಕೂಡ ಸಿಗ್ತಿದೆ, ಇಜೆಕ್ಟ್ ಪಿನ್, ಡೇಟಾ ಕೇಬಲ್, ಸೊ ಹಾಗೆ ಪವರ್ ಅಡಾಪ್ಟರ್ ಕೂಡ ಸಿಗ್ತಾ ಇದೆ. ಹಾಗೆ ನೀವು ಮೊಬೈಲ್ ವೇಟ್ ಬಂದು 215 grams ಮಾತ್ರ ಇರುತ್ತೆ. ಇಷ್ಟೆಲ್ಲ ಪರ್ಫಾರ್ಮೆನ್ಸ್ ಇರೋ ಮೊಬೈಲ್ ಪ್ರೈಸ್ ನೋಡೋದಾದರೆ 18,999 ಅಂದರೆ 19,000. ಬಟ್ ನೀವು ಬೇರೆ ಕಡೆ ತೊಗೊಳಕ್ಕೆ ಹೋದರೆ 24,999 ಇದೆ. ಆದರೆ ಈ ಆಫರ್ ನಿಮಗೆ ಅಮೆಝಾನಲ್ಲಿ ಸಿಗ್ತಿದೆ, 18,999. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಅಪ್ಡೇಟ್ ಕಲೆಕ್ಟ್ ಮಾಡಿ ತಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಅಪ್ಡೇಟ್ ನ್ಯೂಸ್ಗೆ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಇದು ಸತ್ಯವೇ ಸುದ್ದಿಯ ಜೀವಾಳ.